ರಾಮನಗರದಲ್ಲಿ ಡಿಕೆ ಸುರೇಶ್ ಅಶ್ವಥ್ ನಾರಾಯಣ್ ಸೆಕೆಂಡ್ ರೌಂಡ್ ಫೈಟ್ ಆಗಿದೆ. ಜಿಲ್ಲಾಸ್ಪತ್ರೆ ಉದ್ಘಾಟನೆಯ ವೇಳೆ ಮತ್ತೆ ಸಂಸದ ಡಿಕೆ ಸುರೇಶ್ ಹಾಗೂ ಸಚಿವ ಅಶ್ವಥ್ ನಾರಾಯಣ್ ನಡುವೆ ವಾಗ್ವಾದ ಆಗಿದೆ. ನಿನಗೆ ಪ್ರೋಟೋಕಾಲ್ ಗೊತ್ತಿಲ್ವಾ? ನಿಂತ್ಕೋ ಇಲ್ಲಿ. ಯಾರು ಉಸ್ತುವಾರಿ ಸಚಿವರು? ನಿನ್ನೆ ನನಗೆ ಆಹ್ವಾನ ಪತ್ರಿಕೆ ಕಳಿಸಿ ಬೆಳಗ್ಗೆ ಉದ್ಘಾಟನೆ ಮಾಡಿಕೊಳ್ತಾ ಇದ್ದೀರಾ ಅಂತ ಡಿಕೆ ಸುರೇಶ್ ಕೂಗಾಡಿದ್ದಾರೆ. ಮಂತ್ರಿಗಳೇ ನಿಂತ್ಕೊಳ್ರಿ, ನಾನು ಒಬ್ಬ ರೆಪ್ರೆಸೆಂಟೇಟಿವ್ ಇದೆ, ನನಗೂ ಪ್ರೋಟೋಕಾಲ್ ಇದೆ, ನಿಮ್ಮೊಬ್ರಿಗೆ ಅಲ್ಲ. ಎಲ್ಲಾಡೋದೇನು ಬೇಕಿಲ್ಲ, ಮಾತಾಡೋಣ. ಪ್ರೋಟೋಕಾಲ್ ಇಲ್ಲ ಅನ್ಕೊಂಡಿದ್ದೀರಾ? ನೀವೊಬ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ, ನಿಮ್ಗೆ ಗೊತ್ತಾಗಲ್ವಾ ಏನ್ ಇನ್ಸ್ಪೆಕ್ಷನ್ಸ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು? ಕೊಡ್ಬೇಕಲ್ಲ ನನ್ಗೆ, ನನ್ಗೂ ಕೊಡ್ಬೇಕಲ್ವಾ? ನನ್ ಬರ್ಬೇಡ ಅಂತಾರ ರೀ, ನನಗೂ ಪ್ರೋಟೋಕಾಲ್ ಇದೆ ರೀ. ನಿಮ್ಗೇನ್ ರಾತ್ರಿ ರಾತ್ರಿ ಇನ್ವಿಟೇಷನ್ ಕಳ್ಸಿ ಬೆಳಗ್ಗೆ ಇನಾಗ್ರೇಷನ್ ಮಾಡುವಂತಾರ? ನಿಗದಿ ಮಾಡಿರೇ ಮಾಡಿರೋದಲ್ಲ. ನೀವು ನಿಗದಿ ಮಾಡ್ಕೊಂಡು ಯಾವತ್ತೂ ನನಗೂ ಗೊತ್ತಿಲ್ಲ. ನಿಮ್ ಡಿಸ್ಟ್ರಿಕ್ಟ್ ಆಫೀಸರ್ ಹೇಳ್ಬೇಕು ನೀವು ನನಗೆ.